ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಸಾವಿರ ಖುದ್ದು ಜಲವಿದ್ಯುತ್ ಯೋಜನೆಯನ್ನು ಉದ್ಘಾಟಿಸಿದರು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರದ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಒನ್ನೂರ ಹನ್ನೊಂದು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಾವಿರ ಖುದ್ದು ಜಲವಿದ್ಯುತ್ ಯೋಜನೆಯನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ಮೇಜರ್ ಧ್ಯಾನ್ಚಂದ್ ಕ್ರೀಡಾ ವಿಶ್ವವಿದ್ಯಾಲಯದ ಶಂಕುಸ್ಥಾಪನೆ ಮಾಡುತ್ತಾರೆ ಸರಿಯಾದ ಉತ್ತರ ಮೀರತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೀರತ್ನಲ್ಲಿ ಮೇಜರ್ ಧ್ಯಾನಚಂದ್ ಕ್ರೀಡಾ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ ವಿಶ್ವದ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ಯಾವ ದೇಶ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಚೀನಾ ಶಾಂಘೈ ಪ್ರಾಂತ್ಯದಲ್ಲಿ ಚೀನಾ ವಿಶ್ವದ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ಆರಂಭಿಸಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ದೇಶವು ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷತೆ ವಹಿಸಲಿದೆ ಸರಿಯಾದ ಉತ್ತರ ಭಾರತ ದೇಶ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಹತ್ತು ವರ್ಷಗಳ ನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆಗಾಗಿ ಕಲ್ಪನಾ ಚಾವ್ಲಾ ಕೇಂದ್ರವನ್ನು ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಚಂಡೀಗಢ ವಿಶ್ವವಿದ್ಯಾಲಯ ಚಂಡೀಗಢ ವಿಶ್ವವಿದ್ಯಾನಿಲಯದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆಗಾಗಿ ಕಲ್ಪನಾ ಚಾವ್ಲಾ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಯಾರು ಪಡೆದರು ಸರಿಯಾದ ಉತ್ತರ ನಮಿತಾ ಗೋಖಲೆ ಅವರು ನಮಿತಾ ಗೋಖಲೆ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಇಂಗ್ಲಿಷ್ ಭಾಷೆಗಳಲ್ಲಿ ಪಡೆದರು ವರ್ಷದ ಪತ್ರಕರ್ತ ಎರಡು ಸಾವಿರದ ಇಪ್ಪತ್ತುಗಾಗಿ ರೆಡ್ ಇಂಕ್ ಪ್ರಶಸ್ತಿಯ ವಿಜೇತರನ್ನು ಹೆಸರಿಸಿ ಸರಿಯಾದ ಉತ್ತರ ಡ್ಯಾನಿಶ್ ಸಿದ್ದಿಕಿ ಫೋಟೋ ಜರ್ನಲಿಸ್ಟ್ ಡ್ಯಾನಿಶ್ ಸಿದ್ದಿಕಿ ಅವರಿಗೆ ಮರಣೋತ್ತರವಾಗಿ ವರ್ಷದ ಪತ್ರಕರ್ತ ಎರಡು ಸಾವಿರದ ಇಪ್ಪತ್ತುಗಾಗಿ ಪ್ರತಿಷ್ಠಿತ ರೆಡ್ ಇಂಕ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇದು ಮುಂಬೈ ಪ್ರೆಸ್ ಕ್ಲಬ್ ನೀಡುವ ಪ್ರಶಸ್ತಿಯಾಗಿದೆ ದಕ್ಷಿಣ ಧ್ರುವಕ್ಕೆ ಏಕಾಂಗಿಯಾಗಿ ಚಾರಣ ಮಾಡಿದ ಮೊದಲ ಭಾರತೀಯ ಮೂಲದ ಮಹಿಳೆ ಯಾರು ಸರಿಯಾದ ಉತ್ತರ ಹರ್ಪ್ರೀತ್ ಚಾಂಡಿ ಅವರು ಮೂವತ್ತೆರಡು ವರ್ಷದ ಭಾರತೀಯ ಮೂಲದ ಬ್ರಿಟಿಷ್ ಸಿಖ್ ಸೇನಾ ಅಧಿಕಾರಿ ಕ್ಯಾಪ್ಟನ್ ಹರ್ಪ್ರೀತ್ ಚಾಂಡಿ ದಕ್ಷಿಣ ಧ್ರುವಕ್ಕೆ ಏಕಾಂಗಿಯಾಗಿ ಬೆಂಬಲವಿಲ್ಲದ ಚಾರಣವನ್ನು ಪೂರ್ಣಗೊಳಿಸಿದ ಮೊದಲ ಬಣ್ಣದ ಮಹಿಳೆ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಸುದ್ದಿಯಲ್ಲಿ ಕಂಡುಬರುವ ಸ್ಟೈಲಿ ಸನಿಲಿ ಯಾವ ಸ್ಥಳದಿಂದ ಹೊಸ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಸರಿಯಾದ ಉತ್ತರ ತಿರುವನಂತಪುರದಲ್ಲಿರುವ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಕಂಡುಹಿಡಿಯಲಾಗಿದೆ ಜೀವವೈವಿಧ್ಯ ಸಮೃದ್ಧ ಪಶ್ಚಿಮ ಘಟ್ಟಗಳ ಸಲ್ಲಿ ಸಂಶೋಧಕರು ಎರಡು ಹೊಸ ಸಸ್ಯ ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೆ ಅವುಗಳನ್ನು ಪಿಂಬ್ರಿಸ್ಟೈಲಿಸ್ ಸನಿಲಿ ಮತ್ತು ನಿಯೋನಿಟಿಸ್ ಪ್ರಭುಯಿ ಎಂದು ಹೆಸರಿಸಲಾಗಿದೆ ಪಿಂಬ್ರಿಸ್ಟೈಲಿಸ್ ಸನಿಲಿಯನ್ನು ತಿರುವನಂತಪುರದ ಪೊನ್ನಾಡಿ ಬೆಟ್ಟುಗಳ ಬೆಟ್ಟಗಳ ಹುಲ್ಲುಗಾವಲುಗಳಲ್ಲಿ ಕಂಡುಹಿಡಲಾಗಿದೆ ಪ್ರಭುಯ್ ಇವು ವಯೋನಾಡಿನ ಚೆಂಬ್ರಾಪೀಕ್ ಹುಲ್ಲುಗಾವಲುಗಳಲ್ಲಿ ಪತ್ತೆಯಾಗಿದೆ ಬಯಲು ಶೌಚ ಮುಕ್ತ ಗ್ರಾಮಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಸ್ವಚ್ಛ ಭಾರತ ಮಿಷನ್ ಹಂತ ಎರಡು ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚು ಬಯಲು ಶೌಚ ಮುಕ್ತ ಗ್ರಾಮಗಳ ಪಟ್ಟಿಯಲ್ಲಿ ತೆಲಂಗಾಣ ದೇಶದಲ್ಲೇ ಮೊದಲ ಸ್ಥಾನವನ್ನು ಪಡೆದಿದೆ ಸ್ಮೈಲ್ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೊಳಿಸಿದೆ ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸ್ಮೈಲ್ ಸಪೋರ್ಟ್ ಫಾರ್ ಮಾರ್ಜಿನೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸಸ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ರೂಪಿಸುವ ಒಂದು ಯೋಜನೆಯಾಗಿದೆ ಯಾವ ರಾಜ್ಯದ ಹೈಕೋರ್ಟ್ ದೇಶದ ಮೊದಲ ಕಾಗದರಹಿತ ನ್ಯಾಯಾಲಯವಾಗಲಿದೆ ಸರಿಯಾದ ಉತ್ತರ ಕೇರಳದ ಹೈಕೋರ್ಟ್ ಕೇರಳ ಹೈಕೋರ್ಟ್ ದೇಶದ ಮೊದಲ ಪೇಪರ್ಲೆಸ್ ಕೋರ್ಟ್ ಆಗಿ ಆಗಲಿದೆ ನಲವತ್ತಾರು ರಾಷ್ಟ್ರಗಳ ಮೆಗಾ ನೌಕಾಯುದ್ಧ ಎಕ್ಸಸೈಸ್ ಮಿಲನ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾವ ದೇಶವು ಆಯೋಜಿಸುತ್ತಿದೆ ಸರಿಯಾದ ಉತ್ತರ ಭಾರತ ವಿಶಾಖಪಟ್ಟಣಂನಲ್ಲಿ ನಡೆಯಲಿರುವ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮ ಮಿಲನ್ನಲ್ಲಿ ಭಾಗವಹಿಸಲು ಭಾರತವು ಒಟ್ಟು ನಲವತ್ತಾರು ಸೌಹಾರ್ದ ರಾಷ್ಟ್ರಗಳನ್ನು ಆಹ್ವಾನಿಸಿದೆ ಮಹಾರಾಜ ಬೀರ್ ಬಿಕ್ರಮ್ ವಿಮಾನ ನಿಲ್ದಾಣದಲ್ಲಿ ಹೊಸ ಇಂಟಿಗ್ರೇಟೆಡ್ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಅದು ಎಲ್ಲಿದೆ ಸರಿಯಾದ ಉತ್ತರ ಅಗರ್ತಾಲ ಮಣಿಪುರದಲ್ಲಿ ಇಪ್ಪತ್ತೆರಡು ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿಪುರಾದ ರಾಜಧಾನಿ ಅಗರ್ತಾಲದ ಮಹಾರಾಜ ಬೀರ್ ಬಿಕ್ರಮ್ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಕೇಂದ್ರ ಆಯುಷ್ ಸಚಿವರು ಯಾವ ನಗರದಲ್ಲಿ ಹಾರ್ಟ್ಫುಲ್ನೆಸ್ ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿಗೆ ಅಡಿಗಲ್ಲು ಹಾಕಿದ್ದಾರೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಕೇಂದ್ರ ಆಯುಷ್ ಸಚಿವ ಶ್ರೀ ಸರ್ಬಾನಂದ್ ಸೋನೋವಾಲ್ ಅವರು ಹೈದರಾಬಾದ್ನಲ್ಲಿ ಹಾರ್ಟ್ಫುಲ್ನೆಸ್ ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿಗೆ ಶಂಕುಸ್ಥಾಪನೆ ಮಾಡಿದರು ಮೂರು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಕ್ಯಾಬ್ ಧರಿಸಿದ ವಿಶ್ವದ ಮೊದಲ ಕಂಪನಿ ಯಾವುದು ಸರಿಯಾದ ಉತ್ತರ ಆ್ಯಪಲ್ ಆ್ಯಪಲ್ ಇಂಟರ್ನ್ಯಾಷನಲ್ ಕಂಪನಿಯು ಅದರ ಷೇರು ಮಾರುಕಟ್ಟೆ ಮೌಲ್ಯವು ಮೂರು ಟ್ರಿಲಿಯನ್ ತಲುಪಿತು ಮತ್ತು ಹಾಗೆ ಮಾಡಿದ ವಿಶ್ವದ ಮೊದಲ ಕಂಪನಿಯಾಯಿತು ಆ್ಯಪಲ್ನ ಮಾರುಕಟ್ಟೆ ಕ್ಯಾಪ್ ಪ್ರತಿ ಷೇರಿಗೆ ಒನ್ನೂರ ಎಂಬತ್ತೆರಡು ಪಾಯಿಂಟ್ ಎಂಟು ಆರು ಡಾಲರ್ ತಲುಪಿತು ಇದು ಮೂರು ಟ್ರಿಲಿಯನ್ ಮಾರ್ಕನ್ನು ಮುಟ್ಟಿದ ವಿಶ್ವದ ಮೊದಲ ಕಂಪನಿಯಾಗಿದೆ ಆ್ಯಪಲ್ ಕಂಪನಿಯನ್ನು ಸ್ಟೀವ್ ಜಾಬ್ಸ್ ಸ್ಟೀವ್ ವ್ಯಾಜ್ನೆಕ್ ಮತ್ತು ರೊನಾಲ್ಡ್ ವೆನೆ ಅವರು ಸ್ಥಾಪಿಸಿದರು ಭಾರತದಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ರಾಮನಾಥ್ ಗೋಯಂಕ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ ಸರಿಯಾದ ಉತ್ತರ ಪತ್ರಿಕೋದ್ಯಮದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ ಕೆಲಸಕ್ಕಾಗಿ ದೇಶಾದ್ಯಂತ ಪತ್ರಕರ್ತರಿಗೆ ರಾಮನಾಥ್ ಗೋಯಾಂಕ ಎಕ್ಸಲೆನ್ಸ್ ಇನ್ ಜರ್ನಲಿಸಂ ಅವಾರ್ಡ್ಸ್ ಪ್ರಶಸ್ತಿಗಳನ್ನು ಘೋಷಿಸಿದೆ ಜಿಶಾನ್ ಇ ಲತೀಫ್ ಅವರು ಈ ವರ್ಷದ ಫೋಟೋ ಜರ್ನಲಿಸಂ ವಿಭಾಗದಲ್ಲಿ ರಾಮನಾಥ್ ಗೋಯಾಂಕ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೀಮಾ ಭವಾನಿ ಎಂಬುದು ಗಡಿ ಭದ್ರತಾ ಪಡೆಯ ಯಾವ ತಂಡದ ಹೆಸರಾಗಿದೆ ಸರಿಯಾದ ಉತ್ತರ ಎಲ್ಲ ಮಹಿಳಾ ಬೈಕರ್ಗಳ ತಂಡವಾಗಿದೆ ಸೀಮಾ ಭವಾನಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸಂಪೂರ್ಣ ಮಹಿಳಾ ಬೈಕರ್ ತಂಡವಾಗಿದೆ ಗಣರಾಜ್ಯೋತ್ಸವದ ದಿನದಂದು ಈ ತಂಡವು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದೆ ಲೋಸರ್ ಹಬ್ಬವನ್ನು ಭಾರತದ ಕೆಳಗಿನ ಯಾವ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಲಡಾಖ್ನಲ್ಲಿ ಲಡಾಖ್ನಲ್ಲಿ ಸಾಂಪ್ರದಾಯಿಕ ಲೋಸರ್ ಹಬ್ಬವಾದ ಆಚರಣೆಯನ್ನು ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಉತ್ಸಾಹದಿಂದ ನಡೆಸಲಾಯಿತು ಭಾರತದ ಮೊದಲ ವಿಶಿಷ್ಟವಾದ ರಾಕ್ ವಸ್ತು ಸಂಗ್ರಹಾಲಯವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಹೈದರಾಬಾದ್ನಲ್ಲಿ ಭಾರತದ ಮೊದಲ ವಿಶಿಷ್ಟ ರಾಕ್ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು ಯಾವ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಿಸುವುದಾಗಿ ಘೋಷಿಸಿದೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ ಇತ್ತೀಚೆಗೆ ನಿಧನರಾದ ಶಿಲ್ಲಾಂಗ್ ಚೇಂಬರ್ ಕಾಯರ್ನ ಸಂಸ್ಥಾಪಕ ಮತ್ತು ಹೆಸರಾಂತ ಭಾರತೀಯ ಸಂಗೀತ ಪಿಯಾನೋ ವಾದಕರನ್ನು ಹೆಸರಿಸಿ ಸರಿಯಾದ ಉತ್ತರ ನೀಲ್ ನಾಂಕಿರ್ನಿ ಶಿಲ್ಲಾಂಗ್ ಚೇಂಬರ್ ಕಾರನ ಸ್ಥಾಪಕ ಮತ್ತು ಖ್ಯಾತ ಭಾರತೀಯ ಸಂಗೀತ ಪಿಯಾನೋ ವಾದಕ ನೀಲ್ ನಂಕಿರ್ನಿಹ ಅವರು ಇತ್ತೀಚೆಗೆ ನಿಧನರಾದರು ಈ ಕೆಳಗಿನ ಯಾವ ದೇಶಗಳು ಅದರ ನೂರ ಎರಡನೇ ಮತ್ತು ಇತ್ತೀಚಿನ ಸದಸ್ಯರಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರ್ಪಡೆಗೊಂಡಿವೆ ಸರಿಯಾದ ಉತ್ತರ ಆಂಟಿಗುವಾ ಮತ್ತು ಬಾರ್ಬುಡಾ ಆಂಟಿಗುವಾ ಮತ್ತು ಬಾರ್ಬುಡಾ ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿವೆ ಕೆಳಗಿನ ಯಾವ ರಾಜ್ಯವನ್ನು ರಾಷ್ಟ್ರೀಯ ಯುವ ಉತ್ಸವ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಸ್ಟ್ ಎಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಪುದುಚೇರಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪುದುಚೇರಿಯನ್ನು ರಾಷ್ಟ್ರೀಯ ಯುವ ಉತ್ಸವ ಎರಡು ಸಾವಿರದ ಇಪ್ಪತ್ತೆರಡರ ಅತಿಥೇಯರಾಗಿ ಆಯ್ಕೆ ಮಾಡಿದ್ದಾರೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಹೊಸದಾಗಿ ಪ್ರಾರಂಭಿಸಲಾದ ಅಗರ್ತಲಾ ಜಿರಿಬಾಮ್ ಅಗರ್ತಲಾ ಜನಶತಾಬ್ದಿ ಎಕ್ಸ್ಪ್ರೆಸ್ಗೆ ಚಾಲನೆ ನೀಡಿದರು ಇದು ಯಾವ ರಾಜ್ಯಗಳ ನಡುವಿನ ಮೊದಲ ರೈಲು ಮಾರ್ಗವಾಗಿದೆ ಸರಿಯಾದ ಉತ್ತರ ತ್ರಿಪುರ ಮತ್ತು ಮಣಿಪುರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಹೊಸದಾಗಿ ಪ್ರಾರಂಭಿಸಲಾದ ಅಗರ್ತಲಾ ಜಿರಿಬಾಂ ಅಗರ್ತಲಾ ಶತಾಬ್ದಿ ಎಕ್ಸ್ಪ್ರೆಸ್ಗೆ ಚಾಲನೆ ನೀಡಿದರು ಇದು ತ್ರಿಪುರ ಮತ್ತು ಮಣಿಪುರದ ನಡುವಿನ ಮೊದಲ ರೈಲು ಮಾರ್ಗವಾಗಿದೆ ನ್ಯಾಯಮೂರ್ತಿ ಐಷಾ ಮಲ್ಲಿಕ್ ಅವರು ಯಾವ ದೇಶದ ಮೊದಲ ಮಹಿಳಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ ಸರಿಯಾದ ಉತ್ತರ ಪಾಕಿಸ್ತಾನ ಲಾಹೋರ್ ಹೈಕೋರ್ಟ್ ನ್ಯಾಯಮೂರ್ತಿ ಐಷಾ ಮಲಿಕ್ ಅವರನ್ನು ಸುಪ್ರೀಂ ಕೋರ್ಟ್ಗೆ ಏರಿಸಲು ಹೈ ಪವರ್ ಪ್ಯಾನೆಲ್ ಒಪ್ಪಿಗೆ ನೀಡಿದ ನಂತರ ಪಾಕಿಸ್ತಾನವು ಮೊದಲ ಮಹಿಳಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಕ್ಕೆ ಹತ್ತಿರವಾಗುತ್ತಿದೆ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ನಾಟಕ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡನ್ನು ಗೆದ್ದಿದೆ ಸರಿಯಾದ ಉತ್ತರ ದಿ ಪವರ್ ಆಫ್ ದಿ ಡಾಗ್ ನೆಟ್ಫ್ಲಿಕ್ಸ್ನ ದಿ ಪವರ್ ಆಫ್ ದಿ ಡಾಗ್ ಎರಡು ಸಾವಿರದ ಇಪ್ಪತ್ತೆರಡರ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ಚಲನಚಿತ್ರ ನಾಟಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇಪ್ಪತ್ತನೇ ಶತಮಾನದ ಸ್ಟುಡಿಯೋಸ್ನ ವೆಸ್ಟ್ ಸೈಡ್ ಸ್ಟೋರಿ ಅತ್ಯುತ್ತಮ ಚಲನಚಿತ್ರ ಸಂಗೀತ ಮತ್ತು ಹಾಸ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅನಿವಾಸಿ ಭಾರತೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜನವರಿ ಒಂಬತ್ತರಂದು ಆಚರಿಸಲಾಗುತ್ತದೆ ಅನಿವಾಸಿ ಭಾರತೀಯರು ರಾಷ್ಟ್ರದ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಮಾಡಿದ ಒಲವು ಮತ್ತು ಕೊಡುಗೆಗಳನ್ನು ಗುರುತಿಸಲು ಜನವರಿ ಒಂಬತ್ತರಂದು ಅನಿವಾಸಿ ಭಾರತೀಯ ದಿನವನ್ನು ಭಾರತೀಯ ಗಣರಾಜ್ಯದಿಂದ ಆಚರಿಸಲಾಗುತ್ತದೆ ಭಾರತೀಯ ರೈಲ್ವೆಯು ಕೆವಾಡಿಯಾ ರೈಲು ನಿಲ್ದಾಣವನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಿದೆ ಸರಿಯಾದ ಉತ್ತರ ಏಕತಾ ನಗರ ರೈಲು ನಿಲ್ದಾಣ ಗುಜರಾತ್ನ ನರ್ಮದಾ ಜಿಲ್ಲೆಯ ಕೆವಾಡಿಯಾ ರೈಲು ನಿಲ್ದಾಣವನ್ನು ಏಕತಾ ನಗರ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ ಇವುಗಳಲ್ಲಿ ಯಾವ ವೈದ್ಯಕೀಯ ಕಾಲೇಜುಗಳ ಪ್ರಾಧ್ಯಾಪಕ ಡಾಕ್ಟರ್ ಸತೀಶ್ ಅಡಿಗ ಅವರನ್ನು ರಾಷ್ಟ್ರೀಯ ಪ್ರಶಸ್ತಿಗೆ ಐಸಿಎಂಆರ್ ಆಯ್ಕೆ ಮಾಡಿದೆ ಸರಿಯಾದ ಉತ್ತರ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಣಿಪಾಲ್ನ ಕ್ಲಿನಿಕಲ್ ಎಮ್ರೋಲಜಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಸತೀಶ್ ಅಡಿಗ ಅವರನ್ನು ಐಸಿಎಂಆರ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ರತನ್ ಎನ್ ಟಾಟಾ ದಿ ಅಥರೈಸ್ಡ್ ಬಯೋಗ್ರಫಿ ಶೀರ್ಷಿಕೆಯ ರತನ್ ಟಾಟಾ ಅವರ ಅಧಿಕೃತ ಜೀವನ ಚರಿತ್ರೆಯ ಲೇಖಕರು ಯಾರು ಸರಿಯಾದ ಉತ್ತರ ಥಾಮಸ್ ಮ್ಯಾಥ್ಯೂ ಅವರು ಟಾಟಾ ಸನ್ಸ್ ಎಮ್ರಟಿಸ್ ಅಧ್ಯಕ್ಷ ಹಿರಿಯ ಕೈಗಾರಿಕೋದ್ಯಮಿ ಮ್ಯಾ ಥಾಮಸ್ ಮ್ಯಾಥ್ಯೂ ರತನ್ ಟಾಟಾ ಅವರ ಅಧಿಕೃತ ಜೀವನ ಚರಿತ್ರೆ ರತನ್ ಎನ್ ಟಾಟಾ ದಿ ಅಥರೈಸ್ಡ್ ಬಯೋಗ್ರಫಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಲು ಸಿದ್ಧವಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಯುವ ದಿನದ ಥೀಮ್ ಏನು ಸರಿಯಾದ ಉತ್ತರ ಯುವ ಉತ್ಸಾಹ ನಯೇ ಭಾರತ ಕಾ ಇದು ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಯುವ ದಿನದ ಥೀಮ್ ಆಗಿದೆ ರಾಷ್ಟ್ರೀಯ ಯುವ ದಿನದ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಯುವ ಉತ್ಸಾಹ ನಹೈ ನಯೇ ಭಾರತ ಕಾ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ವಾರ್ಷಿಕವಾಗಿ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಅವರ ಹುಟ್ಟಿದ ದಿನದಂದು ಆಚರಿಸಲಾಗುತ್ತದೆ ಇವರಲ್ಲಿ ಯಾರಿಗೆ ಹನ್ನೆರಡನೇ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡನ್ನು ನೀಡಲಾಗಿದೆ ಸರಿಯಾದ ಉತ್ತರ ಹರ್ಷಾಲಿ ಮಲ್ಹೋತ್ರಾ ಅವರಿಗೆ ಎರಡು ಸಾವಿರದ ಹದಿನೈದರ ಚಲನಚಿತ್ರ ಬಾಜರಂಗಿ ಬಾಹಿಜಾನ್ ಖ್ಯಾತಿಯ ನಟಿ ಹರ್ಷಾಲಿ ಮಲ್ಹೋತ್ರಾ ಅವರಿಗೆ ಹನ್ನೆರಡನೇ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡನ್ನು ನೀಡಲಾಗಿದೆ ಇಕೋಬ್ರ್ಯಾಪ್ ಎಂಬುದು ಯಾವ ಸಂಸ್ಥೆಯಿಂದ ಬಿಡುಗಡೆಯಾದ ಪ್ರಮುಖ ವರದಿಯಾಗಿದೆ ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಕೋಬ್ರ್ಯಾಪ್ ಎಂಬುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಶೋಧನಾ ತಂಡವು ಬಿಡುಗಡೆ ಮಾಡಿದ ವರದಿಯಾಗಿದೆ ಇದು ಜಿ ಡಿ ಪಿ ಬೆಳವಣಿಗೆ ಕುರಿತಾದ ವರದಿಯಾಗಿದೆ ಭಾರತದ ಮೊದಲ ಮೊಬೈಲ್ ಹನಿ ಸಂಸ್ಕರಣಾ ವ್ಯಾನನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಭಾರತದ ಮೊದಲ ಮೊಬೈಲ್ ಹನಿ ಸಂಸ್ಕರಣಾ ವ್ಯಾನ್ ಅನ್ನು ಉತ್ತರ ಪ್ರದೇಶದ ಸಿರೋರಾ ಸಿರೋರಹಳ್ಳಿಯಲ್ಲಿ ಪ್ರಾರಂಭಿಸಲಾಯಿತು ಕಳೆದು ಹೋದ ಪ್ರಯಾಣಿಕರ ಸಾಮಾನುಗಳನ್ನು ಪತ್ತೆ ಹಚ್ಚಲು ಭಾರತೀಯ ರೈಲ್ವೆಯು ಪಶ್ಚಿಮ ವಲಯವು ಪ್ರಾರಂಭಿಸಿದ ಮಿಷನ್ನ ಹೆಸರೇನು ಸರಿಯಾದ ಉತ್ತರ ಮಿಷನ್ ಅಮಾನತ್ ಭಾರತೀಯ ರೈಲ್ವೆಯ ಪಶ್ಚಿಮ ರೈಲ್ವೆ ವಲಯದ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ರೈಲ್ವೆ ಪ್ರಯಾಣಿಕರು ತಮ್ಮ ಕಳೆದು ಹೋದ ಲಗೇಜನ್ನು ಸುಲಭವಾಗಿ ಮರಳಿ ಪಡೆಯಲು ಮಿಷನ್ ಅಮಾನತ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ ಡಿಆರ್ಡಿಒ ಮ್ಯಾನ್ ಪೋರ್ಟಲ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯ ಅಂತಿಮ ಪರೀಕ್ಷಾ ಗುಂಡಿನ ದಾಳಿಗಳನ್ನು ಕೈಗೊಂಡಿತು ಈ ಕ್ಷಿಪಣಿಯು ತಯಾರಿಕೆಗೆ ಯಾವ ಏಜೆನ್ಸಿ ಗೊತ್ತುಪಡಿಸಲಾಗಿದೆ ಸರಿಯಾದ ಉತ್ತರ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ತೆಲಂಗಾಣದ ಬಾನೂರ್ನಲ್ಲಿರುವ ತನ್ನ ಸೌಲಭ್ಯದಲ್ಲಿ ತಯಾರಿಸುತ್ತಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸೀಸನ್ಗಳಿಗೆ ಬಿಸಿಸಿಐ ಯಾವ ಕಂಪನಿಯನ್ನು ಶೀರ್ಷಿಕೆ ಪ್ರಾಯೋಜಕರಾಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಟಾಟಾ ಗ್ರೂಪ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸೀಸನ್ಗಳಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಶೀರ್ಷಿಕೆ ಪ್ರಾಯೋಜಕರಾಗಿ ಚೀನಾದ ಮೊಬೈಲ್ ಫೋನ್ ತಯಾರಿಕಾ ವಿವೋವನ್ನು ಟಾಟಾ ಗ್ರೂಪ್ ಬದಲಿಸಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತಿಳಿಸಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಮೊಬೈಲ್ ದೋಣಿಯನ್ನು ಪ್ರಾರಂಭಿಸಿದ ನಂತರ ಯಾವ ನಗರವು ನೀರಿನ ಮೆಟ್ರೋ ಯೋಜನೆಯನ್ನು ಕೈಗೊಂಡ ದೇಶದ ಮೊದಲ ನಗರವಾಗಿದೆ ಸರಿಯಾದ ಉತ್ತರ ಕೊಚ್ಚಿ ಕೇರಳದ ಕೊಚ್ಚಿ ನಗರವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಮೊದಲ ದೋಣಿಯನ್ನು ಪ್ರಾರಂಭಿಸಿದ ನಂತರ ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿರುವ ದೇಶದ ಮೊದಲ ನಗರವಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ತನ್ನ ಹೊಸ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಯಾರನ್ನ ನೇಮಿಸಿದೆ ಸರಿಯಾದ ಉತ್ತರ ಪಿಯರೆ ಒಲಿವಿಯರ್ ಗೌರಿಂಚೆಸ್ ಅವರನ್ನು ನೇಮಿಸಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪಿಯರೆ ಒಲಿವಿಯರ್ ಗೌರಿಂಚೆಸ್ ಅವರನ್ನು ತನ್ನ ಹೊಸ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ನೇಮಿಸಿದೆ ಭಾರತದ ಅತ್ಯಂತ ಹಳೆಯ ಸೋಮಾರಿ ಕರಡಿ ಭೋಪಾಲ್ನ ವಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೃಗಾಲಯದಲ್ಲಿ ನಲವತ್ತನೇ ವಯಸ್ಸಿನಲ್ಲಿ ನಿಧನವಾಯಿತು ಆ ಕರಡಿಯ ಹೆಸರೇನು ಸರಿಯಾದ ಉತ್ತರ ಗುಲಾಬು ಭಾರತದ ಅತ್ಯಂತ ಹಳೆಯ ಸೋಮಾರಿ ಕರಡಿ ಅದರ ಹೆಸರು ಗುಲಾಬು ಮಧ್ಯಪ್ರದೇಶದಲ್ಲಿ ಭೋಪಾಲದಲ್ಲಿರುವ ವಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೃಗಾಲಯದಲ್ಲಿ ಸಾವನ್ನಪ್ಪಿದೆ ಯಾವ ರಾಜ್ಯ ಸರ್ಕಾರವು ರಸ್ತೆ ಸುರಕ್ಷಿತ ಉಪಕ್ರಮ ಅನ್ನ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಒಡಿಶಾ ಒಡಿಶಾ ರಾಜ್ಯ ಸರ್ಕಾರವು ರಸ್ತೆ ಅಪಘಾತಗಳ ಮೊದಲ ಪ್ರತಿಸ್ಪಂದಕರಿಗೆ ತರಬೇತಿ ನೀಡಲು ರಕ್ಷಕ್ ಎಂಬ ಹೆಸರಿನ ಮೊದಲ ರೀತಿಯ ರಸ್ತೆ ಸುರಕ್ಷತಾ ಉಪಕ್ರಮವನ್ನು ಪ್ರಾರಂಭಿಸಿದೆ ಆನ್ಲೈನ್ ಗೇಮಿಂಗನ್ನು ನಿಯಂತ್ರಿಸಲು ಕಾನೂನನ್ನು ತರಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶದ ಗೃಹ ಸಚಿವ ನರೋತ್ತಮ್ ಮಿಶ್ರಾ ಅವರು ಆನ್ಲೈನ್ ಗೇಮ್ನ ಚಟದಿಂದ ಹನ್ನೊಂದು ವರ್ಷದ ಬಾಲಕ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ನಂತರ ರಾಜ್ಯ ಸರ್ಕಾರ ಆನ್ಲೈನ್ ಗಳನ್ನು ನಿಯಂತ್ರಿಸಲು ಕಾನೂನು ತರಲಿದೆ ಎಂದು ತಿಳಿಸಿದ್ದಾರೆ ಕೆ ಶಿವನ್ ಅವರ ಸ್ಥಾನಕ್ಕೆ ಇಸ್ರೋನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಎಸ್ ಸೋಮನಾಥ್ ಅವರು ಹಿರಿಯ ರಾಕೆಟ್ ವಿಜ್ಞಾನಿ ಎಸ್ ಸೋಮನಾಥ್ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ಅಧ್ಯಕ್ಷರಾಗಿ ಮತ್ತು ಬಾಹ್ಯಾಕಾಶ ಸಂಸ್ಥೆ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಅದಾನಿ ಗ್ರೂಪ್ ಯಾವ ರಾಜ್ಯದಲ್ಲಿ ಹಸಿರು ಪರಿಸರ ಸ್ನೇಹಿ ಸಂಯೋಜಿತ ಉಕ್ಕಿನ ಗಿರಣಿಯನ್ನು ಸ್ಥಾಪಿಸಲು ದಕ್ಷಿಣ ಕೊರಿಯಾದ ಪೋಸ್ಕೋನೊಂದಿಗೆ ಸಹಿ ಹಾಕಿದೆ ಸರಿಯಾದ ಉತ್ತರ ಗುಜರಾತ್ನಲ್ಲಿ ಪೋಸ್ಕೋ ಮತ್ತು ಅದಾನಿ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳು ಮತ್ತು ಹಸಿರು ಜಲಜನಕವನ್ನು ಬಳಸಿಕೊಳ್ಳಲು ಉದ್ದೇಶಿಸಿದೆ ದಕ್ಷಿಣ ಕೊರಿಯಾದ ಉಕ್ಕಿನ ಮೇಜರ್ ಪೋಸ್ಕೋ ಮತ್ತು ಅದಾನಿ ಗ್ರೂಪ್ ಗುಜರಾತ್ನ ಮುಂದ್ರಾದಲ್ಲಿ ಐದು ಬಿಲಿಯನ್ ಡಾಲರ್ ಹೂಡಿಕೆಯೊಂದಿಗೆ ಪರಿಸರ ಸ್ನೇಹಿ ಇಂಟಿಗ್ರೇಟೆಡ್ ಸ್ಟೀಲ್ ಮೀಲ್ ಅನ್ನು ಸ್ಥಾಪಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಜೊತೆಗೆ ಇದರ ವ್ಯಾಪಾರ ಅವಕಾಶಗಳನ್ನು ಅನ್ವೇಷಿಸುತ್ತದೆ ವಾಟ್ಸಪ್ ಚಾಟ್ಬಾಟ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ನಾಗರಿಕ ಆಧಾರಿತ ಸೇವೆಗಳನ್ನು ಹೊಂದಿರುವ ವಿಶ್ವದ ಏಕೈಕ ಮುನ್ಸಿಪಲ್ ಕಾರ್ಪೊರೇಷನ್ ಈ ಕೆಳಗಿನ ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದೆ ಸರಿಯಾದ ಉತ್ತರ ಬಿಎಂಸಿ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ವಾಟ್ಸಪ್ ಚಾಟ್ಬಾಟ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ನಾಗರಿಕ ಆಧಾರಿತ ಸೇವೆಗಳನ್ನು ಹೊಂದಿರುವ ವಿಶ್ವದ ಏಕೈಕ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದೆ ಇದು ನಗರದಲ್ಲಿರುವ ನಾಗರಿಕರು ಪ್ರವಾಸಿಗರು ಮತ್ತು ವ್ಯಾಪಾರಿಗಳಿಗೆ ಸೇವೆಗಳನ್ನು ನೀಡುತ್ತದೆ ಹದಿನೆಂಟನೇ ಕಚ್ಚೈ ನಿಂಬೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಮಣಿಪುರದಲ್ಲಿ ಎರಡು ದಿನಗಳ ಕಚ್ಚೈ ನಿಂಬೆ ಉತ್ಸವದ ಹದಿನೆಂಟನೇ ಆವೃತ್ತಿಯು ಮಣಿಪುರದ ಉಕ್ರಲ್ ಜಿಲ್ಲೆಯ ಕಚ್ಚೈ ಗ್ರಾಮದ ಸ್ಥಳೀಯ ಮೈದಾನದಲ್ಲಿ ಪ್ರಾರಂಭವಾಯಿತು ಗೇಟ್ ವೇ ಟು ಹೆಲ್ ಎಂದು ಕರೆಯಲ್ಪಡುವ ದರ್ವಾಜ ಅನಿಲ ಕುಳಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ತುರ್ಕ್ ಮೇನಿಸ್ತಾನದಲ್ಲಿ ಇದೆ ತುರ್ಕ್ ಮೇನಿಸ್ತಾನ ಅಧ್ಯಕ್ಷ ಗುರ್ಬಂಗುಲಿ ಬರ್ಡಿಮುಕೆಡೋ ಅವರು ದರ್ವಾಜಾ ಅನಿಲ ಕುಳಿಯಲ್ಲಿ ಬೆಂಕಿಯನ್ನು ನಂದಿಸುವ ವಿಧಾನವನ್ನು ಕಂಡುಹಿಡಿಯಲು ತಜ್ಞರಿಗೆ ಆದೇಶಿಸಿದ್ದಾರೆ ಇದನ್ನು ಗೇಟ್ ವೇ ಟು ಹೆಲ್ ಎಂದು ಕರೆಯಲಾಗುತ್ತದೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಭರತ್ ಸುಬ್ರಹ್ಮಣ್ಯಂ ಯಾವ ಕ್ರೀಡೆಗೆ ಸಂಬಂಧಿಸಿದ್ದವರು ಸರಿಯಾದ ಉತ್ತರ ಚದುರಂಗ ಹದಿನಾಲ್ಕು ವರ್ಷದ ಭರತ ಸುಬ್ರಹ್ಮಣ್ಯಂ ಅವರು ಇಟಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮೂರನೇ ಮತ್ತು ಭಾರತದ ಎಪ್ಪತ್ತ್ಮೂರನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ವಿಶ್ವ ಕ್ಯೂಡರ ಟು ಟ್ವೆಂಟಿ ಕ್ರಿಕೆಟ್ ಚಾಂಪಿಯನ್ಶಿಪ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಯಲಿದೆ ಸರಿಯಾದ ಉತ್ತರ ಕೇರಳದಲ್ಲಿ ಮೊದಲ ವಿಶ್ವ ಕ್ಯೂಡರ ಟಿ ಟ್ವೆಂಟಿ ಕ್ರಿಕೆಟ್ ಚಾಂಪಿಯನ್ಶಿಪ್ ಕೇರಳದ ತಿರುವನಂತಪುರದಲ್ಲಿ ಜನವರಿ ಹತ್ತರಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಹಾಕಿ ಏಷ್ಯಾ ಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಸರಿಯಾದ ಉತ್ತರ ಓಮನ್ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಹಾಕಿ ಏಷ್ಯಾ ಕಪ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಓಮನ್ನ ಮಸ್ಕತ್ನಲ್ಲಿರುವ ಸುಲ್ತಾನ್ ಕಬೂಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ನಿಧನರಾದ ಬಿರ್ಜು ಮಹಾರಾಜ್ ಅವರು ಯಾವ ವೃತ್ತಿಗೆ ಸೇರಿದವರು ಸರಿಯಾದ ಉತ್ತರ ಕ್ರ ಕಥಕ್ ನೃತ್ಯಗಾರರು ಲೆಜೆಂಡರಿ ಕಥಕ್ ನೃತ್ಯಗಾರ ಪಂಡಿತ್ ಬಿರ್ಜು ಮಹಾರಾಜ್ ದೆಹಲಿಯಲ್ಲಿ ಎಂಬತ್ತ್ ಮೂರನೇ ವಯಸ್ಸಿನಲ್ಲಿ ನಿಧನರಾದರು ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ಎಂದು ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ ಸರಿಯಾದ ಉತ್ತರ ಜನವರಿ ಹದಿನಾರು ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಹದಿನಾರನ್ನು ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ಎಂದು ಘೋಷಿಸಿದ್ದಾರೆ ಭಾರತದಲ್ಲಿ ಪ್ರಸ್ತುತ ನಲವತ್ತೆರಡು ಯುನಿಕಾರ್ನ್ ಸ್ಟಾರ್ಟ್ಅಪ್ಗಳಿವೆ ಯುನಿಕಾರ್ನ್ ಸ್ಟಾರ್ಟ್ಅಪ್ ಅಂದರೆ ಒಂದು ಕಂಪನಿ ಒಂದು ವರ್ಷದಲ್ಲಿ ಒಂದು ಬಿಲಿಯನ್ ವಹಿವಾಟಿಗಿಂತ ಜಾಸ್ತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಹಾಕಿ ಏಷ್ಯಾ ಕಪ್ನಲ್ಲಿ ಭಾಗವಹಿಸುವ ಭಾರತೀಯ ಮಹಿಳಾ ತಂಡದ ನಾಯಕರಾಗಿ ಯಾವ ಆಟಗಾರ್ತಿಯನ್ನು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಸವಿತಾ ಪುನಿಯ ಅವರನ್ನು ಟೂರ್ನಿಯಲ್ಲಿ ಭಾಗವಹಿಸುವ ಹದಿನೆಂಟು ಸದಸ್ಯರ ಭಾರತ ತಂಡವನ್ನು ಕೀಪರ್ ಸವಿತಾ ಪೋನಿಯಾ ಸರತೆ ವಹಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಮಹಿಳಾ ಹಾಕಿ ಏಷ್ಯಾ ಕಪ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಓಮಾ ಓಮನ್ನ ಮಸ್ಕತ್ನಲ್ಲಿರುವ ಸುಲ್ತಾನ್ ಕಬೂಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ ಭಾರತೀಯ ನೌಕಾಪಡೆಯು ಯಾವ ದೇಶದೊಂದಿಗೆ ಪಾಸೆಕ್ಸ್ ವ್ಯಾಯಾಮದಲ್ಲಿ ಭಾಗವಹಿಸಲಿದೆ ಸರಿಯಾದ ಉತ್ತರ ರಷ್ಯಾ ಭಾರತೀಯ ನೌಕಾಪಡೆಯು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಅರೇಬಿಯನ್ ಸಮುದ್ರದ ಕೊಚ್ಚಿನ್ ಬಂದರದಲ್ಲಿ ರಷ್ಯಾದೊಂದಿಗೆ ಪಾಸೆಕ್ಸ್ ವ್ಯಾಯಾಮವನ್ನು ಸೇರಿಕೊಂಡಿದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಇವಿ ಚಾರ್ಜ್ ಮಾಡುವ ಮೂಲಸೌಕರ್ಯ ಮಾನದಂಡಗಳ ಪ್ರಕಾರ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ ಅನ್ನು ಯಾರು ಸ್ಥಾಪಿಸಬಹುದು ಸರಿಯಾದ ಉತ್ತರ ವ್ಯಕ್ತಿಗಳು ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಪರವಾನಗೂ ಅಗತ್ಯವಿಲ್ಲದೆ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಉಚಿತವಾಗಿದೆ ಅಂತಹ ನಿಲ್ದಾಣಗಳು ತಾಂತ್ರಿಕ ಸುರಕ್ಷತಾ ಮಾನದಂಡಗಳು ಮತ್ತು ಪ್ರೋಟೋಕಾಲ್ಗಳನ್ನು ಪೂರೈಸುತ್ತವೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯನ್ನು ಯಾವಾಗ ರಚಿಸಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎಫ್ ಅನ್ನು ಎರಡು ಸಾವಿರದ ಆರರಲ್ಲಿ ರಚಿಸಲಾಯಿತು ಪ್ರತಿ ವರ್ಷ ಜನವರಿ ಹತ್ತೊಂಬತ್ತನ್ನು ಎಫ್ ರೈಸಿಂಗ್ ಡೇ ಎಂದು ಆಚರಿಸಲಾಗುತ್ತದೆ ಕಾಲ್ವಾರ್ಲಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಪ್ರಸಿದ್ಧ ಭಾರತೀಯ ಹುಲಿಯು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಾವನ್ನಪ್ಪಿದೆ ಸರಿಯಾದ ಉತ್ತರ ಪ್ಯಾಂಚ್ ಟೈಗರ್ ರಿಸರ್ವ್ನಲ್ಲಿ ಭಾರತದ ಸೂಪರ್ ಮಾಮ್ ಹುಲಿ ಕಾಲ್ವಾರ್ಲಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತದೆ ಮಧ್ಯಪ್ರದೇಶದ ಪೆಂಚ್ ಟೈಗರ್ ರಿಸರ್ವ್ನಲ್ಲಿ ವಯಸ್ಸಾದ ಕಾರಣ ಸಾವನ್ನಪ್ಪಿದೆ ಕೋವಿಡ್ ಇನಾಕ್ಯುಲೇಷನ್ ಡ್ರೈವ್ನ ಮೊದಲ ವಾರ್ಷಿಕೋತ್ಸವವನ್ನು ಗುರುತಿಸಲು ಇವುಗಳಲ್ಲಿ ಯಾವುದನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ ಸರಿಯಾದ ಉತ್ತರ ಸ್ಮರಣಾರ್ಥ ಅಂಚೆ ಚೀಟಿ ಕೋವಿಡ್ ಇನಾಕ್ಯುಲೇಷನ್ ಡ್ರೈವ್ನ ಒಂದು ವರ್ಷವನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡುವಿಯಾ ಅವರು ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಕುರಿತು ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು ನಿಧನರಾದ ನಾರಾಯಣ್ ದೇಬ್ನಾಥ್ ಅವರು ಯಾವ ವೃತ್ತಿಗೆ ಸೇರಿದವರು ಸರಿಯಾದ ಉತ್ತರ ಹಾಸ್ಯ ಕಲಾವಿದ ಲೆಜೆಂಡರಿ ಬೆಂಗಾಲಿ ಕಾಮಿಕ ಕಲಾವಿದ ಬರಹಗಾರ ಮತ್ತು ಚಿತ್ರಕಾರ ನಾರಾಯಣ್ ದೇವ್ನಾಥ್ ಅವರು ದೀರ್ಘಕಾಲದ ಅನಾರೋಗ್ಯದ ನಂತರ ನಿಧನರಾದರು ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಎಫ್ ದಾವೋಸ್ ಅಜೆಂಡಾ ಎರಡು ಸಾವಿರದ ಇಪ್ಪತ್ತೆರಡರ ಸಮಯದಲ್ಲಿ ಯಾವ ದೇಶವು ತ್ರೀ ಅಂದರೆ ಪ್ಲಾನೆಟ್ ಪೀಪಲ್ ಚಳವಳಿಯನ್ನು ಪ್ರಸ್ತಾಪಿಸಿತು ಸರಿಯಾದ ಉತ್ತರ ಭಾರತ ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಂ ದಾವೋಸ್ ಅಜೆಂಡಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಹವಾಮಾನ ಬದಲಾವಣೆಯ ಬದ್ಧತೆಗಳನ್ನು ಒತ್ತಿ ಹೇಳಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿ ತ್ರೀ ಅಂದರೆ ಪ್ರೋ ಪ್ಲಾನೆಟ್ ಪೀಪಲ್ ಚಳವಳಿಯನ್ನು ಪರಿಚಯಿಸಿದರು ಯಾವ ರಾಷ್ಟ್ರವು ತನ್ನ ರಾಜಧಾನಿಯನ್ನು ನಸುಂತರಾಗೆ ಸ್ಥಳಾಂತರಿಸುತ್ತಿದೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಇಂಡೋನೇಷ್ಯಾ ಸಂಸತ್ತು ದೇಶದ ರಾಜಧಾನಿಯನ್ನು ಜಕಾರ್ತಾದಿಂದ ನಸುಂತರಕ್ಕೆ ಸ್ಥಳಾಂತರಿಸುವ ಮಸೂದೆಯನ್ನು ಅಂಗೀಕರಿಸಿತು ಲಸಿಕೆ ಹಾಕಿದ ಸ್ಥಿತಿಯ ನಂತರ ಯಾವ ಟೆನಿಸ್ ತಾರೆಯನ್ನು ಆಸ್ಟ್ರೇಲಿಯಾದಿಂದ ಗಡಿಪಾರು ಮಾಡಲಾಗಿದೆ ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್ ಅವರನ್ನು ಟೆನಿಸ್ ತಾರೆ ನೋವಾಕ್ ಜೋಕೋವಿಕ್ ಲಸಿಕೆ ಹಾಕದ ಟೆನಿಸ್ ತಾರೆಯ ಸವಾಲನ್ನು ನ್ಯಾಯಾಧೀಶರು ತಿರಸ್ಕರಿಸಿದ ನಂತರ ಆಸ್ಟ್ರೇಲಿಯಾದಿಂದ ಗಡಿಪಾರು ಮಾಡಲಾಗಿದೆ ಯಾವ ನಗರದಲ್ಲಿ ರಾಮಾನುಜಾಚಾರ್ಯರ ಎರಡು ನೂರ ಹದಿನಾರು ಅಡಿಗಳ ಪ್ರತಿಮೆಯನ್ನು ಒಳಗೊಂಡಿರುವ ವಿಶ್ವದ ಎರಡನೇ ಅತಿ ಎತ್ತರದ ಪ್ರತಿಮೆಯನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಉದ್ಘಾಟಿಸಲು ಪ್ರಧಾನಿ ಮೋದಿ ಸಿದ್ಧರಾಗುತ್ತಿದ್ದಾರೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಹೈದರಾಬಾದ್ನಲ್ಲಿ ಸಂತರ ಒಂದು ಸಾವಿರನ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲು ಎರಡು ನೂರ ಹದಿನಾರು ಅಡಿ ಎತ್ತರದ ರಾಮಾಣುಜಾಚಾರ್ಯರ ಕುಳಿತುಕೊಳ್ಳುವ ಭಂಗಿಯಲ್ಲಿ ಪ್ರತಿಮೆಯನ್ನು ಉದ್ಘಾಟಿಸಲಿದ್ದಾರೆ ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬೂರ್ನಲ್ಲಿ ಜನಿಸಿದ್ದಾರೆ ಇವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಸರ್ಕಾರವು ಅಮರ್ ಜವಾನ್ ಜ್ಯೋತಿಯ ಜ್ವಾಲೆಯನ್ನು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿನ ಜ್ವಾಲೆಯೊಂದಿಗೆ ವಿಲೀನಗೊಳಿಸಲಿದೆ ಅಮರ್ ಜವಾನ್ ಜ್ಯೋತಿಯ ಶಾಶ್ವತ ಜ್ಯೋತಿಯನ್ನು ಯಾವ ವರ್ಷದಲ್ಲಿ ಬೆಳಗಿಸಲಾಯಿತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಸೈನಿಕರ ಸ್ಮರಣಾರ್ಥ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಗಣರಾಜ್ಯೋತ್ಸವದಂದು ಅಮರ್ ಜವಾನ್ ಜ್ಯೋತಿಯ ಶಾಶ್ವತ ಜ್ವಾಲೆಯನ್ನು ಬೆಳಗಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಷದ ಐಸಿಸಿ ಪುರುಷರ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಯಾರನ್ನು ಹೆಸರಿಸಲ್ಪಟ್ಟಿದ್ದಾರೆ ಸರಿಯಾದ ಉತ್ತರ ಬಾಬರ್ ಅಜಮ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಐಸಿಸಿ ಪುರುಷರ ಟಿ ಟ್ವೆಂಟಿ ತಂಡವು ಯಾವುದೇ ಭಾರತೀಯ ಆಟಗಾರರನ್ನು ಒಳಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ವರ್ಷದ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಪಾಕಿಸ್ತಾನದ ಬಾಬಾರಾಜಂ ಆಯ್ಕೆಯಾಗಿದ್ದಾರೆ ನಿಧನರಾದ ಭಾರತದ ಲೆಜೆಂಡರಿ ಕ್ರೀಡಾಪಟು ಸುಭಾಷ್ ಭೌಮಿಕ್ ಅವರು ಯಾವ ಆಟದೊಂದಿಗೆ ಸಂಬಂಧ ಹೊಂದಿದ್ದರು ಸರಿಯಾದ ಉತ್ತರ ಫುಟ್ಬಾಲ್ ಭಾರತದ ಮಾಜಿ ಫುಟ್ಬಾಲ್ ಆಟಗಾರ ಸುಭಾಷ್ ಭೌಮಿಕ್ ಅವರು ದೀರ್ಘಕಾಲದ ಅನಾರೋಗ್ಯದ ಕಾರಣ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು ಸ್ವೀಡಿಶ್ ಪರಿಸರ ಕಾರ್ಯಕರ್ತೆ ಗ್ರೆಟಾ ಥನ್ಬರ್ಗ್ ಅವರ ಹೆಸರನ್ನು ಸಂಶೋಧಕರು ಯಾವ ಜಾತಿಯ ಪ್ರಾಣಿಗಳಿಗೆ ಹೆಸರಿಸಿದ್ದಾರೆ ಸರಿಯಾದ ಉತ್ತರ ಮಳೆ ಕಪ್ಪೆ ಸಂಶೋಧಕರ ತಂಡವು ಪನಾಮದ ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಪತ್ತೆಯಾದ ಹೊಸ ಜಾತಿಯ ಮಳೆ ಕಪ್ಪೆಗೆ ಸ್ವೀಡಿಶ್ ಪರಿಸರ ಕಾರ್ಯಕರ್ತೆ ಗ್ರೆಟಾ ಥನ್ಬರ್ಗ್ ಅವರ ಹೆಸರನ್ನು ಇಟ್ಟಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹಲೋಗ್ರಾಮ್ ಪ್ರತಿಮೆಯನ್ನು ಭಾರತದ ಪ್ರಧಾನಿ ಮೋದಿ ಅವರು ಜನವರಿ ಇಪ್ಪತ್ತ್ಮೂರರಂದು ಅವರ ಜನ್ಮದಿನದಂದು ಯಾವ ಸ್ಥಳದಲ್ಲಿ ಅನಾವರಣ ಅನಾವರಣಗೊಳಿಸಿದ್ದಾರೆ ಸರಿಯಾದ ಉತ್ತರ ಇಂಡಿಯಾ ಗೇಟ್ ಈ ವರ್ಷದ ಜನ್ಮದಿನದ ಆಚರಣೆಯ ಅಂಗವಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹಾಲೋಗ್ರಾಮ್ ಪ್ರತಿಮೆಯನ್ನು ಉದ್ಘಾಟಿಸಿದರು ಜನವರಿ ಇಪ್ಪತ್ತ್ಮೂರರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒನ್ನೂರ ಇಪ್ಪತ್ತೈದನೇ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಮೆಡಿಟೇರಿಯನ್ ಸಮುದ್ರದಲ್ಲಿ ನ್ಯಾಪ್ಚೂನ್ ಸ್ಟ್ರೈಕ್ ಟ್ವೆಂಟಿ ಟು ಹೆಸರಿನ ಕಡಲ ವ್ಯಾಯಾಮವನ್ನು ಯಾವ ಅಂತರ್ ಸರ್ಕಾರಿ ಮೈತ್ರಿಕೂಟ ನಡೆಸುತ್ತದೆ ಸರಿಯಾದ ಉತ್ತರ ನ್ಯಾಟೊ ನ್ಯಾಟೊ ಸದಸ್ಯ ರಾಷ್ಟ್ರಗಳು ಮೆಡಿಟೇರಿಯನ್ ಸಮುದ್ರದಲ್ಲಿ ಹನ್ನೆರಡು ದಿನಗಳ ಕಡಲ ತಾಲೀಮು ನಡೆಸಲಿವೆ ಕಡಲ ವ್ಯಾಯಾಮದ ಹೆಸರು ನ್ಯಪ್ಚೂನ್ ಸ್ಟ್ರೈಕ್ ಟ್ವೆಂಟಿ ಜಾಗತಿಕವಾಗಿ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜನವರಿ ಇಪ್ಪತ್ನಾಲ್ಕು ಜಾಗತಿಕ ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ತರುವಲ್ಲಿ ಶಿಕ್ಷಣದ ಪಾತ್ರವನ್ನು ಆಚರಿಸಲು ಜಾಗತಿಕವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಎರಡು ಸಾವಿರದ ಎಂಟರಿಂದ ವಾರ್ಷಿಕವಾಗಿ ಜನವರಿ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಯಾವ ದೇಶವು ಹುಲಿ ಸಂರಕ್ಷಣೆ ಕುರಿತು ಏಷ್ಯಾ ಸಚಿವರ ಸಮ್ಮೇಳನವನ್ನು ಆಯೋಜಿಸಿದೆ ಸರಿಯಾದ ಉತ್ತರ ಮಲೇಷಿಯಾ ಮಲೇಷ್ಯಾ ಸರ್ಕಾರ ಮತ್ತು ಗ್ಲೋಬಲ್ ಟೈಗರ್ ಫೋರಂ ಜಂಟಿಯಾಗಿ ಹುಲಿ ಸಂರಕ್ಷಣೆ ಕುರಿತು ನಾಲ್ಕನೇ ಏಷ್ಯಾ ಮಂತ್ರಿ ಸಮ್ಮೇಳನವನ್ನು ಆಯೋಜಿಸಿದೆ ಮಾಗಮೇಳ ಎರಡು ಸಾವಿರದ ಇಪ್ಪತ್ತೆರಡು ವಾರ್ಷಿಕ ಧಾರ್ಮಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನಲವತ್ತೇಳು ದಿನಗಳ ವಾರ್ಷಿಕ ಧಾರ್ಮಿಕ ಜಾತ್ರೆ ಮೇಳ ಎರಡು ಸಾವಿರದ ಇಪ್ಪತ್ತೆರಡನ್ನು ಸಾವಿರಾರು ಯಾತ್ರಾರ್ಥಿಗಳು ಪ್ರಯಾಗರಾಜ್ನ ಸಂಗಮ ದಳದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಉದ್ಘಾಟಿಸಲಾಗಿದೆ ಸಂಗಮವು ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ಎಂಬ ಮೂರು ನದಿಗಳ ಪವಿತ್ರ ಸಂಗಮದಿಂದಾಗಿದೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜಾತ್ರೆ ನಡೆಯುತ್ತದೆ ಹೈಡ್ರೋಫಿಸ್ ಗ್ರೆಸಿಲಿಸ್ ಅಪರೂಪದ ಸಮುದ್ರ ಹಾವು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಕಂಡುಬಂದಿದೆ ಸರಿಯಾದ ಉತ್ತರ ಕೇರಳ ನೀರಿನ ಪಕ್ಷಿ ಗಣತಿಯ ಸಮಯದಲ್ಲಿ ಪಕ್ಷಿ ವೀಕ್ಷಕರ ತಂಡವು ಅಸಾಮಾನ್ಯ ಸಮುದ್ರ ಹಾವನ್ನು ಗುರುತಿಸಿದೆ ಹೈಡ್ರೋಫಿಸ್ ಗ್ಯಾಸಿಲಿಸ್ ಎಂಬ ಸಣ್ಣ ತಲೆಯ ಸಮುದ್ರ ಹಾವು ಕೇರಳದ ತಿರುವನಂತಪುರಂನ ಪೆರುಮಥುರ ಕರಾವಳಿಯಲ್ಲಿ ಕಾಣಿಸಿಕೊಂಡಿದೆ ಐ ಎಸ್ ಕುಕ್ರಿ ಸ್ಮಾರಕ ಯಾವ ರಾಜ್ಯ ಅಥವಾ ಯು ಟಿ ಎಲ್ಲಿ ಇದೆ ಸರಿಯಾದ ಉತ್ತರ ದಿಯು ಐ ಎನ್ ಎಸ್ ಕುಕ್ರಿ ಸ್ಮಾರಕ ಎಂಬುದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪಾಕಿಸ್ತಾನಿ ಜಲಾಂತರಗಾಮಿ ನೌಕೆಯಿಂದ ದಾಳಿಗೊಳಗಾದ ಯುಗ್ಯನ್ ಯುದ್ಧ ನೌಕೆಯನ್ನು ನೆನಪಿಸುವ ಇಂಡೋ ಪಾಕಿಸ್ತಾನಿ ಯುದ್ಧದ ಸ್ಮಾರಕವಾಗಿದೆ ಐ ಎನ್ ಎಸ್ ಕುಕ್ರಿ ಭಾರತೀಯ ನೌಕಾಪಡೆಯ ಕುಕ್ರಿ ವರ್ಗದ ಕಾರ್ವೆಟ್ಗಳ ಪ್ರಮುಖ ಹಡಗು ಮತ್ತು ಸ್ಥಳೀಯ ಮೇಲ್ಮೈಯಿಂದ ಮೇಲ್ವೈಗೆ ಅಳವಡಿಸಲಾದ ಕ್ಷಿಪಣಿ ಇದನ್ನು ದಿಯು ಆಡಳಿತಕ್ಕೆ ಹಸ್ತಾಂತರಿಸಲಾಯಿತು ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನಾರ ಬುದ್ಧ ಪ್ರಭಾ ಅತ್ರೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಸರಿಯಾದ ಉತ್ತರ ಸಂಗೀತ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಎಪ್ಪತ್ತ್ ಮೂರನೇ ಗಣರಾಜ್ಯೋತ್ಸವದ ಮುನ್ನಾದಿನದಂದು ದಿನದಂದು ಈ ವರ್ಷದ ಒನ್ನೂರ ಇಪ್ಪತ್ತೆಂಟು ಪದ್ಮ ಪ್ರಶಸ್ತಿಗಳನ್ನು ನೀಡಲು ಅನುಮೋದಿಸಿದ್ದಾರೆ ಎಂಬತ್ತೊಂಬತ್ತು ವರ್ಷದ ಗಾಯಕಿ ಪ್ರಭಾ ಅತ್ರೆ ಪದ್ಮ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಒಂದೇ ವೇದಿಕೆಯಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಸಂಗೀತದ ಹನ್ನೊಂದು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ವಿಶ್ವ ದಾಖಲೆಯನ್ನು ಅವರು ಹೊಂದಿದ್ದಾರೆ ಅವರು ಸ್ವರ್ಮಯಿ ಗುರುಕುಲ್ ಸ್ಥಾಪಿಸಿದರು ರಾಧೇಶ್ಯಾಮ್ ಕೇಮ್ಕಾ ಜನರಲ್ ಬಿಪಿನ್ ರಾವತ್ ಮತ್ತು ಕಲ್ಯಾಣ್ ಸಿಂಗ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಯಿತು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ಸುತ್ತುವ ಬಾಹ್ಯಾಕಾಶದ ಪ್ರದೇಶ ಯಾವುದು ಸರಿಯಾದ ಉತ್ತರ ಲ್ಯಾಂಗ್ವೇಜ್ ಪಾಯಿಂಟ್ ಎಲ್ ಟು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ತನ್ನ ಅಂತಿಮ ಗಮ್ಯ ಸ್ಥಾನವನ್ನು ಭೂಮಿಯಿಂದ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದರ್ಶಕವು ಲ್ಯಾಂಗ್ರೇಜ್ ಪಾಯಿಂಟ್ ಎಂದು ಕರೆಯಲ್ಪಡುವ ಬಾಹ್ಯಾಕಾಶ ಪ್ರದೇಶದಲ್ಲಿ ಪರಿಭ್ರಮಿಸುತ್ತದೆ ಅಲ್ಲಿ ಸೂರ್ಯ ಮತ್ತು ಭೂಮಿಯಿಂದ ಗುರುತ್ವಾಕರ್ಷಣೆಯು ತಿರುಗುವ ವ್ಯವಸ್ಥೆಯ ಕೇಂದ್ರಾಪಿಗಾಮಿ ಬಲದಿಂದ ಸಮತೋಲನದಲ್ಲಿರುತ್ತದೆ ಅಸ್ಸಾಂನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಸ್ಸಾಂ ಬೈಬೋಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ರತನ್ ಟಾಟಾ ಅವರನ್ನು ಆಯ್ಕೆ ಮಾಡಲಾಗಿದೆ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ರತನ್ ಟಾಟಾ ಅವರಿಗೆ ಅಸ್ಸಾಂ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಸ್ಸಾಂ ವೈಭವವನ್ನು ನೀಡಲು ಸಿದ್ಧವಾಗಿದೆ ರಾಜ್ಯವು ಅಸ್ಸಾಂ ವೈಭವ್ ಅಸ್ಸಾಂ ಸೌರವ್ ಮತ್ತು ಅಸ್ಸಾಂ ಗೌರವ್ ಪ್ರಶಸ್ತಿಗಳನ್ನು ಸಹ ನೀಡಲಿದೆ ಅಸ್ಸಾಂ ಸೌರವ್ ಪ್ರಶಸ್ತಿಯನ್ನು ಒಲಿಂಪಿಕ್ಸ್ ಪದಕ ವಿಜೇತ ಲೋಲಿನಾ ಬೋರ್ಗೋಹೈನ್ ಸೇರಿದಂತೆ ಐವರು ವ್ಯಕ್ತಿಗಳಿಗೆ ನೀಡಲಾಗುವುದು ಫೋರ್ ಎಫ್ ಇಂಡಸ್ಟ್ರಿಯಲ್ ಆರ್ ಆ್ಯಂಡ್ ಡಿ ಮತ್ತು ಟೆಕ್ನಾಲಜಿಕಲ್ ಇನೋವೇಷನ್ ಫಂಡ್ ಭಾರತ ಮತ್ತು ಯಾವ ದೇಶದ ನಡುವಿನ ಸಹಯೋಗವಾಗಿದೆ ಸರಿಯಾದ ಉತ್ತರ ಇಸ್ರೇಲ್ ಫೋರ್ ಎಫ್ ಭಾರತ ಇಸ್ರೇಲ್ ಇಂಡಸ್ಟ್ರಿಯಲ್ ಆರ್ ಆ್ಯಂಡ್ ಡಿ ಮತ್ತು ಟೆಕ್ನಾಲಜಿಕಲ್ ಇನೋವೇಷನ್ ಫಂಡ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರ ಮತ್ತು ಇಸ್ರೇಲ್ ಇನೋವೇಷನ್ ಅಥಾರಿಟಿ ನಡುವಿನ ಸಹಯೋಗವಾಗಿದೆ ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಜಂಟಿ ಕೈಗಾರಿಕಾ ಐರ್ ಆ್ಯಂಡ್ ಡಿ ಅನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ರೈತರ ಆಹಾರ ಭದ್ರತೆಯನ್ನು ಸುಧಾರಿಸಲು ಯಾವ ಭಾರತೀಯ ರಾಜ್ಯವು ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಕೈಜೋಡಿಸಿದೆ ಸರಿಯಾದ ಉತ್ತರ ಒಡಿಸ್ಸಾ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಂ ಮತ್ತು ಒಡಿಶಾ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆಹಾರ ಭದ್ರತೆಯನ್ನು ಸುಧಾರಿಸಲು ಕೈಜೋಡಿಸಿದೆ ಈ ಒಪ್ಪಂದವು ಹವಾಮಾನ ಬದಲಾವಣೆಗೆ ರೈತರ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಡಬ್ಲ್ಯೂ ಎಫ್ ಪಿ ಮತ್ತು ಕೃಷಿ ಇಲಾಖೆಯು ಸಣ್ಣ ರೈತರಿಗೆ ಸೇವೆಗಳನ್ನು ಒದಗಿಸಲು ಟೂಲ್ ಕಿಟ್ಗಳು ಮತ್ತು ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸುತ್ತವೆ ರಾಜ್ಯದ ತೊಂಬತ್ತು ಪರ್ಸೆಂಟ್ನಷ್ಟು ರೈತರಿಗೆ ಸಣ್ಣ ರೈತರಿಗೆ ಹವಾಮಾನ ಬಿಕ್ಕಟ್ಟಿನ ಪರಿಣಾಮಕ್ಕೆ ಹೊಂದಿಕೊಳ್ಳುವಂತೆ ಮಾರ್ಗದರ್ಶನಗಳನ್ನು ನೀಡಲಾಗುವುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರೀಯ ಮಹಿಳಾ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡವು ಗೆದ್ದಿದೆ ಸರಿಯಾದ ಉತ್ತರ ಲಡಾಖ್ ಲಡಾಖ್ನ ಮಹಿಳಾ ತಂಡ ಹಿಮಾಚಲ ಪ್ರದೇಶದಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರೀಯ ಮಹಿಳಾ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ಎತ್ತಿಡಿದಿದೆ ಭಾರತೀಯ ಸೇನೆಯು ಏಟಿ ಫೋರ್ ಆಂಟಿ ಆರ್ಮರ್ ವೆಪನ್ ಖರೀದಿಸಲು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರಿಯಾದ ಉತ್ತರ ಸ್ವೀಡನ್ ಭಾರತೀಯ ಸಶಸ್ತ್ರ ಪಡೆಗಳು ಸಿಂಗಲ್ ಶಾಟ್ ಆಂಟಿ ಆರ್ಮರ್ ವೆಪನ್ ಟಿ ಫೋರ್ ಪೂರೈಕೆಗಾಗಿ ಸ್ವೀಡಿಷ್ ರಕ್ಷಣಾ ಕಂಪನಿ ಸಾಬ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿವೆ ನಿಧನರಾದ ರಾಮಚಂದ್ರನ್ ನಾಗಸ್ವಾಮಿ ಅವರು ಯಾವ ವೃತ್ತಿಗೆ ಸೇರಿದವರು ಸರಿಯಾದ ಉತ್ತರ ಪುರಾತತ್ವ ಶಾಸ್ತ್ರಜ್ಞ ತಮಿಳುನಾಡಿನ ಖ್ಯಾತ ಇತಿಹಾಸಕಾರ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಶಾಸ್ತ್ರಜ್ಞ ರಾಮಚಂದ್ರನ್ ನಾಗಸ್ವಾಮಿ ನಿಧನರಾಗಿದ್ದಾರೆ ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಭಾರತೀಯ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಸರಿಯಾದ ಉತ್ತರ ಕೊಂಜುಗಲ್ ಆಸ್ಕರ್ಗೆ ನಾಮನಿರ್ದೇಶನಗೊಂಡ ತಮಿಳು ಚಲನಚಿತ್ರ ಕೊಂಜುಗಲ್ ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಷ್ಯನ್ ಚಲನಚಿತ್ರ ಸ್ಪರ್ಧೆಯ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಮಲಯಾಳಂನ ನಟ ಜಯಸೂರ್ಯ ಅವರು ಸನ್ನಿ ಚಿತ್ರಕ್ಕಾಗಿ ಏಷ್ಯನ್ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು ಚಿತ್ರವನ್ನು ರಂಜಿತ್ ಶಂಕರ್ ನಿರ್ದೇಶಿಸಿದ್ದಾರೆ ಸುದ್ದಿಯಲ್ಲಿ ಕಂಡುಬರುವ ಮೂಲ ನಿವಾಸಿಗಳ ಧ್ವಜ ಯಾವ ದೇಶಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಸರ್ಕಾರವು ಮೂಲ ನಿವಾಸಿಗಳ ಧ್ವಜದ ಹಕ್ಕುಸ್ವಾಮ್ಯವನ್ನು ಖರೀದಿಸಿದೆ ಮೂಲ ನಿವಾಸಿಗಳ ಧ್ವಜವನ್ನು ಸ್ಥಳೀಯ ಕಲಾವಿದ ಹೆರಾಲ್ಡ್ ಥಾಮಸ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ರಲ್ಲಿ ಪ್ರತಿಭಟನೆಯ ಚಿತ್ರವಾಗಿ ರಚಿಸಿದರು ಇದು ಈಗ ಅಧಿಕೃತ ರಾಷ್ಟ್ರೀಯ ಧ್ವಜ ಮತ್ತು ಪ್ರಬಲವಾದ ಮೂಲ ನಿವಾಸಿಗಳ ಲಾಂಛನವಾಗಿದೆ ಗ್ರಾಮೀಣ ಪ್ರದೇಶದ ಯುವಕರು ಮತ್ತು ನಾಗರಿಕರಿಗೆ ಕೌಶಲ್ಯ ಆಧಾರಿತ ವೃತ್ತಿಪರ ಶಿಕ್ಷಣವನ್ನು ನೀಡಲು ಸಾಮಾನ್ಯ ಸೇವಾ ಕೇಂದ್ರಗಳು ಪ್ರಾರಂಭಿಸಿರುವ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು ಸರಿಯಾದ ಉತ್ತರ ಯೋಗ್ಯತಾ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮೀಣ ಪ್ರದೇಶದ ಯುವಕರು ಮತ್ತು ನಾಗರಿಕರಿಗೆ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ವರ್ಧನೆಯ ಅವಕಾಶಗಳನ್ನು ನೀಡಲು ಯೋಗ್ಯತಾ ಎಂಬ ಮೊಬೈಲ್ ಫೋನ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಶ್ರೇಣಿ ಎಷ್ಟು ಸರಿಯಾದ ಉತ್ತರ ಎಂಬತ್ತೈದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಭ್ರಷ್ಟಾಚಾರ ಗಹಿಕೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಭಾರತವು ಎಂಬತ್ತೈದನೇ ಸ್ಥಾನದಲ್ಲಿದೆ ಇದು ಭಾರತದ ಸ್ಕೋರ್ ನಲವತ್ತು ಈ ಶ್ರೇಯಾಂಕವು ಜಂಟಿಯಾಗಿ ಮೂರು ದೇಶಗಳು ಅಗ್ರಸ್ಥಾನದಲ್ಲಿವೆ ಅವು ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಮತ್ತು ನ್ಯೂಜಿಲೆಂಡ್ ಅವುಗಳ ಅಂಕ ಎಂಬತ್ತೆಂಟು ಈ ಶ್ರೇಯಾಂಕವು ಪ್ರತಿ ವರ್ಷದ ಸಾರ್ವಜನಿಕ ವಲಯವು ಎಷ್ಟು ಭ್ರಷ್ಟವಾಗಿದೆ ಎಂಬುದನ್ನು ಅಳೆಯುತ್ತದೆ ಭಾರತವು ಯಾವ ದೇಶದಿಂದ ಕೆ ಟೂ ಜೀರೋ ತ್ರೀ ಅಸಾಲ್ಟ್ ರೈಫಲ್ಗಳನ್ನು ಖರೀದಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳು ಎಷ್ಟು ರೈಫಲ್ಗಳನ್ನು ಸ್ವೀಕರಿಸಲಿವೆ ಸರಿಯಾದ ಉತ್ತರ ರಷ್ಯಾದಿಂದ ಖರೀದಿಸುತ್ತಿವೆ ಎಪ್ಪತ್ತು ಸಾವಿರ ರೈಫಲ್ಗಳನ್ನು ಸ್ವೀಕರಿಸಲಿವೆ ರಷ್ಯಾ ಎಲ್ಲ ಒಪ್ಪಂದದ ಎಪ್ಪತ್ತು ಸಾವಿರ ಎಕೆ ಟೂ ಜೀರೋ ತ್ರೀ ಕಲಾಶ್ನಿಕೋ ಆಕ್ರಮಣಕಾರಿ ರೈಫಲ್ಗಳನ್ನು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಕೊಟ್ಟಿದೆ ಸ್ಪೇಸ್ ಎಕ್ಸ್ ರಾಕೆಟ್ನ ಒಂದು ಭಾಗವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ ಸರಿಯಾದ ಉತ್ತರ ಚಂದ್ರ ಏಳು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಉಡಾವಣೆಯಾದ ಸ್ಪೇಸ್ಸೆಕ್ಸ್ ರಾಕೆಟ್ನ ಒಂದು ಭಾಗವು ಇನ್ನೂ ಬಾಹ್ಯಾಕಾಶದಲ್ಲಿ ತೇಲುತ್ತಿದೆ ಇದನ್ನು ತಜ್ಞರು ಅಸ್ತವ್ಯಸ್ತವಾಗಿರುವ ಕಕ್ಷೆ ಎಂದು ಕರೆಯುತ್ತಾರೆ ಖಗೋಳಶಾಸ್ತ್ರಜ್ಞರ ಇತ್ತೀಚಿನ ಅವಲೋಕನಗಳು ಮತ್ತು ಲೆಕ್ಕಾಚಾರಗಳ ಆಧಾರದ ಮೇಲೆ ಇದು ಚಂದ್ರನಿಗೆ ಅಪ್ಪಳಿಸಿರಲಿದೆ ಎಂದು ಹೇಳಿದ್ದಾರೆ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಬಿಪಿನ್ ರಾವತ್ ಅವರನ್ನು ಮರಣೋತ್ತರವಾಗಿ ಕೆಳಗಿನ ಯಾವ ಪ್ರಶಸ್ತಿಗಳೊಂದಿಗೆ ಗೌರವಿಸಲಾಗುತ್ತಿದೆ ಸರಿಯಾದ ಉತ್ತರ ಪದ್ಮ ವಿಭೂಷಣ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಬಿಪಿನ್ ರಾವತ್ ಅವರಿಗೆ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಬ್ರ್ಯಾಂಡ್ ಫೈನಾನ್ಸ್ ಟ್ವೆಂಟಿ ಟ್ವೆಂಟಿ ಟು ಗ್ಲೋಬಲ್ ಐದುನೂರು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಬ್ರ್ಯಾಂಡ್ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಸರಿಯಾದ ಉತ್ತರ ಆ್ಯಪಲ್ ಬ್ರ್ಯಾಂಡ್ ಫೈನಾನ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಗ್ಲೋಬಲ್ ಐದುನೂರು ವರದಿಯ ಪ್ರಕಾರ ಆ್ಯಪಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಆಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ವಿಶ್ವಸಂಸ್ಥೆಯ ಆತಿಥ್ಯದೊಂದಿಗೆ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಇದು ಪ್ರಪಂಚದ ಗಡಿಗಳಾದ್ಯಂತ ಸರಕು ಹರಿವನ್ನು ಖಾತ್ರಿಪಡಿಸುವಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಏಜೆನ್ಸಿಗಳ ಪಾತ್ರವನ್ನು ಗುರುತಿಸುತ್ತದೆ ಕಸ್ಟಮ್ಸ್ ಸಹಕಾರ ಮಂಡಳಿ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಐ ಸಿ ಡಿ ಆಚರಣೆಯನ್ನು ಘೋಷಿಸಿತು ಕಸ್ಟಮ್ಸ್ ಸಹಕಾರ ಮಂಡಳಿಯನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ವಿಶ್ವ ಕಸ್ಟಮ್ಸ್ ಸಂಸ್ಥೆಯೆಂದು ಮರುನಾಮಕರಣ ಮಾಡಿತು ಎರಡು ಸಾವಿರದ ಇಪ್ಪತ್ತೆರಡರ ವಿಷಯವು ಕಸ್ಟಮ್ಸ್ ಡಿಜಿಟಲ್ ರೂಪಾಂತರವನ್ನು ಸ್ಕೇಲಿಂಗ್ ಎ ಡೇಟಾ ಕಲ್ಚರ್ ಆ್ಯಂಡ್ ಬಿಲ್ಡಿಂಗ್ ಎ ಡಾಟಾ ಎಂದು ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಒಲಿಂಪಿಕ್ಸ್ನ ಆತಿಥೇಯ ರಾಷ್ಟ್ರ ಯಾವುದು ಸರಿಯಾದ ಉತ್ತರ ಚೀನಾ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಒಲಿಂಪಿಕ್ಸ್ ಅಧಿಕೃತವಾಗಿ ಒಲಿಂಪಿಕ್ ವಿಂಟರ್ ಗೇಮ್ಸ್ ಫೋರ್ನಿಂದ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಬೀಜಿಂಗ್ ಮತ್ತು ಅದರ ನೆರೆಯ ಚೀನಾದಲ್ಲಿ ನಡೆಯಲಿದೆ ಪೆಗಾಸಿಸ್ ಫೈಬರ್ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸರಿಯಾದ ಉತ್ತರ ಎನ್ಎಸ್ಒ ಪೆಗಾಸಸ್ ಇಸ್ರೇಲಿ ಸೈಬರ್ ಶಸ್ತ್ರಾಸ್ತ್ರ ಸಂಸ್ಥೆ ಎನ್ಎಸ್ಒ ಗುಂಪು ಅಭಿವೃದ್ಧಿಪಡಿಸಿದ ಸ್ವಾ ಸ್ಪೈವೇರ್ ಆಗಿದೆ ಯಾವುದೇ ಬಳಕೆದಾರರ ಸೂಚನೆ ಇಲ್ಲದೆ ಸ್ಪೈವೇರ್ ಸ್ಮಾರ್ಟ್ಫೋನ್ಗಳನ್ನು ಮೌನವಾಗಿ ನುಸುಳುವಂತೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎನ್ಎಸ್ಒ ಅಂದರೆ ನೀವ್ ಶಾಲೆವ್ ಮತ್ತು ಉಮ್ರಿ ಈ ಮೂರರ ಮೂವರ ಹೆಸರನ್ನು ಕಂಪನಿಗೆ ಇಡಲಾಗಿದೆ ಆಸ್ಟ್ರೇಲಿಯನ್ ಓಪನ್ ಪುರುಷರ ಟೆನಿಸ್ ವಿಭಾಗದಲ್ಲಿ ಯಾರು ಜಯಗಳಿಸಿದರು ಸರಿಯಾದ ಉತ್ತರ ರಫೇಲ್ ನಡಾಲ್ ಅವರು ಸ್ಪೇನ್ನ ಟೆನಿಸ್ ತಾರೆ ರಫೆಲ್ ನಡಾಲ್ ಅವರು ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ತೆರಡು ಗ್ರ್ಯಾಂಡ್ ಸ್ಲ್ಯಾಮ್ ಗೆಲ್ಲುವ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾರೆ ಈ ಮೂಲಕ ಪುರುಷರ ವಿಭಾಗದಲ್ಲಿ ರೋಜರ್ ಫೆಡರರ್ ಮತ್ತು ನೊವಾಕ್ ಜೊಕೊವಿಕ್ ಅವರನ್ನು ಹಿಂದಿಕ್ಕೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲ್ಯಾಮ್ ಪಡೆದುಕೊಂಡಿದ್ದಾರೆ ಅವರು ಪಡೆದಂತಹ ಗ್ರ್ಯಾಂಡ್ ಸ್ಲ್ಯಾಮ್ಗಳ ಸಂಖ್ಯೆ ಇಪ್ಪತ್ತೊಂದು ರಷ್ಯಾದ ಡ್ಯಾನಿಯಲ್ ಮೆಡ್ಡೆ ಅವರನ್ನು ಸೋಲಿಸಿ ಈ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಸಚಿವಾಲಯವು ತನ್ನ ಮೊದಲ ಬಾರಿಗೆ ಕೋಷ್ಟಕವನ್ನು ಪ್ರಸ್ತುತಪಡಿಸಲಿದೆ ಸರಿಯಾದ ಉತ್ತರ ನಾಗರಿಕ ವಿಮಾನಯಾನ ಈ ವರ್ಷ ನಾಗರಿಕ ವಿಮಾನಯಾನ ಸಚಿವಾಲಯವು ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಪರೇಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಕೋಷ್ಟಕವನ್ನು ಪ್ರಸ್ತುತಪಡಿಸಲಿದೆ ತಮ್ಮ ನೌಕಾ ಸಹಕಾರವನ್ನು ಹೆಚ್ಚಿಸಲು ಮೂರು ದೇಶಗಳ ನಡುವೆ ಚಿರು ಟು ಕ್ಯೂ ಟ್ವೆಂಟಿ ಟು ನೌಕಾ ವ್ಯಾಯಾಮವನ್ನು ನಡೆಸಲಾಯಿತು ಯಾವ ದೇಶವು ಈ ನೌಕಾ ಸಮರಾಭ್ಯಾಸದ ಭಾಗವಾಗಿರಲಿಲ್ಲ ಸರಿಯಾದ ಉತ್ತರ ಭಾರತ ರಷ್ಯಾ ಚೈನೀಸ್ ಮತ್ತು ಇರಾನ್ ನೌಕಾಪಡೆಗಳು ಒಮಾನ್ ಕೊಲ್ಲಿಯಲ್ಲಿ ಚಿರು ಟೂ ಕ್ಯೂ ಟ್ವೆಂಟಿ ಟೂ ನೌಕಾ ವ್ಯಾಯಾಮವನ್ನು ಕೈಗೊಂಡವು ಭಾರತ ದೇಶವು ಇದರಲ್ಲಿ ಪಾಲ್ಗೊಂಡಿರಲಿಲ್ಲ ಟೆಲಿ ನೀಲಾಪುರಂ ಅಂತಾರಾಷ್ಟ್ರೀಯ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೀಲಾಪುರಂ ಅಂತಾರಾಷ್ಟ್ರೀಯ ಪಕ್ಷಿಧಾಮವು ಆಂಧ್ರ ಪ್ರದೇಶದ ಶ್ರೀಕಾಕಾಕುಲಂ ಜಿಲ್ಲೆಯಲ್ಲಿದೆ ಇತ್ತೀಚೆಗೆ ಪಕ್ಷಿಧಾಮದಲ್ಲಿ ವಲಸೆ ಸ್ಪಾಟ್ ಬಿಲ್ಡ್ ಪೆಲಿಕಾನ್ಗಳ ಸಮೂಹ ಸಾವು ಸಂಭವಿಸಿದೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸೈಬೀರಿಯಾ ರಷ್ಯಾ ಮಲೇಷಿಯಾ ಹಂಗೇರಿ ಸಿಂಗಾಪುರ್ ಮತ್ತು ಜರ್ಮನಿಯಿಂದ ಪ್ರತಿ ವರ್ಷ ಸುಮಾರು ಒಂದೂರ ಹದಿಮೂರು ಜಾತಿಯ ವಿದೇಶಿ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಈ ಪ್ರದೇಶದಲ್ಲಿ ಬರುತ್ತವೆ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಭಾರತದ ಮೊದಲ ಜಿಲ್ಲಾ ಉತ್ತಮ ಆಡಳಿತ ಸೂಚ್ಯಂಕವನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ಮೊದಲ ಜಿಲ್ಲಾ ಉತ್ತಮ ಆಡಳಿತ ಸೂಚ್ಯಂಕವನ್ನು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ ಸೂಚಂಕದ ಸಂಯೋಜಿತ ಶ್ರೇಯಾಂಕದಲ್ಲಿ ಜಮ್ಮು ಜಿಲ್ಲೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಯು ಟಿಯಲ್ಲಿ ದೋಡಾ ಸಾಂಬಾ ಪುಲ್ವಾಮಾ ಮತ್ತು ಶ್ರೀನಗರ ಜಿಲ್ಲೆಗಳು ನಂತರದ ಸ್ಥಾನದಲ್ಲಿವೆ ಸೂಚ್ಯಂಕವು ಐವತ್ತೆಂಟು ಸೂಚ್ಯಂಕದೊಳಗೆ ಹತ್ತು ಆಡಳಿತ ಕ್ಷೇತ್ರಗಳ ಅಡಿಯಲ್ಲಿ ಕಾರ್ಯಕ್ಷಮತೆಯನ್ನು ನಿರ್ವಹಿಸುವ ಚೌಕಟ್ಟನ್ನು ದಾಖಲೆಯಾಗಿಸಿದೆ